हलो एलू नमस्कार मत नानल स्वागत नु वीक्षिता नानल सिंपली ब्यूटिफुल कन्ड दिन सेबु तिंदरे वैद्यरिंदा दूर इरबहुदु एन्नुवुदु हळेय इंग्लिश नाल्नुडि इदु निजवादरू इदन्नु पालिसिकोंडु होगुववरु तुंबा कडिमे सेबिनल्लि इरुवंतह हलवारु रीतिय पोषकांशगळु नम्म देहक्के तुंबा ओळ्ळेयदु मत्तु इदरिंद नम्म आरोग्यवन्नु नावु कापाडिकोळ्ळबहुदु ಸೇಬು ಹೆಚ್ಚಿನ ಪ್ರಮಾಣದ ನಾರಿನಂಶ ಮತ್ತು ಪೆಕ್ಟಿನ್ ಅನ್ನುವ ಅಂಶದಿಂದ ಸಮೃದ್ಧವಾಗಿದೆ ಇದರೊಂದಿಗೆ ಸೇಬಿನಲ್ಲಿ ವಿವಿಧ ರೀತಿಯ ವಿಟಮಿನ್ಗಳು ಖನಿಜಗಳು ಮತ್ತು ಆಂಟಿಆಕ್ಸಿಡೆಂಟ್ ಗಳಾಗಿರುವಂತಹ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಪೊಟ್ಯಾಸಿಯಂ ಇದೆ ಆದರೆ ಸೇಬು ಸೇವಿಸುವ ಸರಿಯಾದ ವಿಧಾನ ತಿಳಿಯದೇ ಇದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ರೀತಿಯ ಪೋಷಕಾಂಶಗಳು ಸೇಬಿನಿಂದ ದೊರೆಯುವುದಿಲ್ಲ ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ಸೇಬು ಸೇವಿಸುವುದರಿಂದ ದೊರೆಯುವ ಲಾಭಗಳು ಸೇಬು ಸೇವಿಸುವ ಸರಿಯಾದ ಸಮಯ ಸೇಬು ಸೇವಿಸುವ ಸರಿಯಾದ ವಿಧಾನ ಸೇಬು ಸೇವಿಸಿದ ನಂತರ ಏನನ್ನು ಸೇವಿಸಬಾರದು ಯಾರು ಸೇಬನ್ನು ಸೇವಿಸಬಾರದು ಎಲ್ಲವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಸೇಬಿನಿಂದ ದೊರೆಯುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಯೋಣ ಮಧುಮೇಹದ ಅಪಾಯವನ್ನು ತಗ್ಗಿಸುತ್ತದೆ ಸೇಬು ತಿಂದರೆ ಟೈಪ್ 2 ಮಧುಮೇಹದ ಅಪಾಯ ಕಡಿಮೆಯಾಗುತ್ತದೆ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ ಸೇಬಿನಲ್ಲಿ ಅಧಿಕ ಪ್ರಮಾಣದ ಆಂಟಿಆಕ್ಸಿಡೆಂಟ್ ಗಳಿವೆ ಇದು ಕ್ಯಾನ್ಸರ್ ಗೆ ಕಾರಕವಾಗುವ ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡುತ್ತದೆ ಹೃದಯದ ಆರೋಗ್ಯಕ್ಕೆ ಉತ್ತಮ ಸೇಬು ತಿಂದರೆ ಕೊಲೆಸ್ಟ್ರಾಲ್ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ ಮತ್ತು ಇದರಿಂದ ರಕ್ತನಾಳಗಳಲ್ಲಿ ತುಂಬಿರುವಂತಹ ಪದರವು ಶೇಕಡಾ 48 ರಷ್ಟು ಕಡಿಮೆಯಾಗುತ್ತದೆ ತೂಕ ಇಳಿಸಲು ಸಹಾಯಕಾರಿ ಸೇಬಿನಲ್ಲಿ ನಾರಿನಂಶವಿದೆ ಮತ್ತು ಕಡಿಮೆ ಪ್ರಮಾಣದ ಕ್ಯಾಲೋರಿ ಇದೆ ಇದರಿಂದ ತೂಕ ಕಳೆದುಕೊಳ್ಳಲು ತುಂಬಾನೇ ಸಹಾಯಕಾರಿ ಸೇಬು ಸೇವನೆಯಿಂದ ದೊರೆಯುವ ಇತರ ಲಾಭಗಳು ಪಾರ್ಶ್ವವಾಯು ಸಮಸ್ಯೆ ದೂರವಾಗುತ್ತದೆ ಮುಖದಲ್ಲಿ ನೆರಿಗೆಗಳು ಬೇಗನೆ ಮೂಡುವುದಿಲ್ಲ ಮೂಳೆಗಳ ಆರೋಗ್ಯಕ್ಕೆ ಉತ್ತಮ ಮೆದುಳಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ಮಲಬದ್ಧತೆ ಮತ್ತು ರಕ್ತಹೀನತೆಗೆ ಉತ್ತಮ ಹಾಗಿದ್ರೆ ಇಷ್ಟೆಲ್ಲ ಲಾಭದಾಯಕ ಸೇಬನ್ನು ಸೇವಿಸುವ ಸರಿಯಾದ ಸಮಯ ಯಾವುದು ಸೇಬನ್ನು ನೀವು ಸೇವಿಸುವ ಸರಿಯಾದ ಸಮಯ ಎಂದರೆ ಬೆಳಗಿನ ಸಮಯ ಅದರಲ್ಲೂ ಬೆಳಗಿನ ಉಪಹಾರದ 1 ಗಂಟೆಯ ನಂತರ ಸೇಬನ್ನು ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇನ್ನು ಖಾಲಿ ಹೊಟ್ಟೆಯಲ್ಲಿ ಸೇಬನ್ನು ಸೇವಿಸಬೇಡಿ ಏಕೆಂದರೆ ಇದು ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇನ್ನು ಮಧ್ಯಾಹ್ನ ಊಟದ ತಕ್ಷಣ ಸೇಬನ್ನು ಸೇವಿಸಬೇಡಿ ಊಟವಾದ 1 ಗಂಟೆಯ ನಂತರ ಸೇವಿಸಬಹುದು ಇನ್ನು ಊಟವಾದ ತಕ್ಷಣ ಸೇಬನ್ನು ತಿಂದರೆ ಜೀರ್ಣಕ್ರಿಯೆ ನಿಧಾನವಾಗಿ ಆಹಾರ ದೀರ್ಘಕಾಲ ಹೊಟ್ಟೆಯಲ್ಲೇ ಉಳಿಯಬಹುದು ಇದರಿಂದ ಗ್ಯಾಸ್ ಸಮಸ್ಯೆ ಉಂಟಾಗುತ್ತದೆ ಆದ್ದರಿಂದ ಮಧ್ಯಾಹ್ನದ ಊಟದ 1 ಗಂಟೆಯ ನಂತರ ಸೇಬನ್ನು ಸೇವಿಸಿ ರಾತ್ರಿ ಸೇಬಿನ ಸೇವನೆಯನ್ನು ಮಾಡಬೇಡಿ ಇದು ಕಫದ ಬಾಧೆಯನ್ನು ಹೆಚ್ಚಿಸುತ್ತದೆ ರಾತ್ರಿ ಸಮಯ ಸೇಬು ಅಷ್ಟೇ ಅಲ್ಲ ಯಾವುದೇ ಹಣ್ಣುಗಳನ್ನು ಸೇವಿಸುವುದು ಸೂಕ್ತವಲ್ಲ ಸೇಬನ್ನು ಸೇವಿಸುವ ಸರಿಯಾದ ವಿಧಾನ ಯಾವುದು ಸೇಬನ್ನು ಹಲವರು ಸಿಪ್ಪೆ ತೆಗೆದು ಸೇವಿಸುತ್ತಾರೆ ಆದರೆ ಇದು ತಪ್ಪು ಸಿಪ್ಪೆಯಲ್ಲಿ ನಾರಿನಂಶ ಅಧಿಕವಿರುತ್ತದೆ ಆದರಿಂದ ಸೇಬನ್ನು ಸಿಪ್ಪೆ ಸಹಿತ ತಿನ್ನಿ ಆದರೆ ಸೇಬನ್ನು ಬಹಳ ದಿನಗಳವರೆಗೆ ಸಂಸ್ಕರಿಸಲು ಕೀಟನಾಶಕಗಳನ್ನು ಮತ್ತು ಮೇಣದ ಅಂಶಗಳನ್ನು ಸಿಂಪಡಿಸಿ ಮಾರಾಟ ಮಾಡಲಾಗುತ್ತದೆ ಇದು ನಮ್ಮ ದೇಹಕ್ಕೆ ಸೇರಿ ನಮ್ಮ ಆರೋಗ್ಯದ ಮೇಲೆ ವಿರುದ್ಧ ರೀತಿಯ ಪರಿಣಾಮವನ್ನು ಬೀರಿದೆ ಹಾಗಿದ್ರೆ ಸೇಬು ಹಣ್ಣಿನಿಂದ ಸಂಪೂರ್ಣ ಲಾಭ ಪಡೆಯಲು ಏನು ಮಾಡಬೇಕು ಈ ಕೀಟನಾಶಕಗಳನ್ನು ತೊಲಗಿಸಲು ಸೇಬನ್ನು ತಿನ್ನುವ ಮೊದಲು ಚೆನ್ನಾಗಿ ತೊಳೆದು 1 ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ನೆನೆಸಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಕನಿಷ್ಠ 2 ರಿಂದ 3 ಬಾರಿ ತೊಳೆಯಿರಿ ಈ ರೀತಿ ಮಾಡಿದರೆ ಕೀಟನಾಶಕಗಳು ಹೋಗುತ್ತದೆ ಹಾಗೆಯೇ ಸೇಬಿನಿಂದ ಸಂಪೂರ್ಣ ಲಾಭ ನಿಮ್ಮ ದೇಹಕ್ಕೆ ದೊರೆಯುತ್ತದೆ ಸೇಬು ಸೇವಿಸಿದ ನಂತರ ಏನನ್ನು ಸೇವಿಸಬಾರದು ನೀವು ಮೂಲಂಗಿಯಿಂದ ತಯಾರಿಸಿದ ಪಲ್ಯ ಅಥವಾ ಸಾಂಬಾರ್ ಸೇವಿಸಿದರೆ ಅಂತಹ ಸಮಯದಲ್ಲಿ ಸೇಬನ್ನು ಸೇವಿಸಬೇಡಿ ಇದರಿಂದ ಬಿಳಿ ಮಚ್ಚುಗಳಾಗುವ ಸಮಸ್ಯೆ ಎದುರಾಗುತ್ತದೆ ಎಚ್ಚರ ನೀವು ಸೇವಿಸಿದ ಊಟದಲ್ಲಿ ಮೂಲಂಗಿ ಇದ್ದರೆ ಅವತ್ತಿನ ದಿನ ಸೇಬನ್ನು ಸೇವಿಸದೇ ಇದ್ದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು ಮೊಸರು ಅಥವಾ ಹಾಲು ಸೇವಿಸಿದ ನಂತರ ಸೇಬನ್ನು ಸೇವಿಸಬೇಡಿ ಇದರಿಂದ ದೇಹದಲ್ಲಿ ಕಫದ ಉತ್ಪಾದನೆ ಹೆಚ್ಚಾಗುತ್ತದೆ ಸೇಬು ಸೇವಿಸಿದ ನಂತರ ಅಥವಾ ಸೇವಿಸುವ ಮೊದಲು ಹುಳಿ ಪದಾರ್ಥಗಳ ಸೇವನೆ ಮಾಡಬೇಡಿ ಅದರಲ್ಲೂ ಸಾಮಾನ್ಯವಾಗಿ ಊಟಕ್ಕೆ ಉಪ್ಪಿನಕಾಯಿ ಸೇವಿಸುವ ಅಭ್ಯಾಸ ಕೆಲವರಿಗೆ ಇರುತ್ತದೆ ಈ ರೀತಿ ಊಟಕ್ಕೆ ಉಪ್ಪಿನಕಾಯಿ ಸೇವಿಸಿದರೆ ಸೇಬನ್ನು ತಕ್ಷಣ ಸೇವಿಸಬೇಡಿ ಇದು ಆರೋಗ್ಯದ ಮೇಲೆ ವಿಪರೀತ ಪ್ರಭಾವವನ್ನು ಬೀರುತ್ತದೆ ಸೇಬನ್ನು ಸೇವಿಸಿದ ತಕ್ಷಣ ನೀರು ಕುಡಿಯಬೇಡಿ ಇದರಿಂದ ಕಫದ ಬಾಧೆ ಉಂಟಾಗುತ್ತದೆ ಹಾಗೂ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಮತ್ತು ಸೇಬಿನಿಂದ ದೊರೆಯಬೇಕಾದ ಪೋಷಕಾಂಶ ದೊರೆಯುವುದಿಲ್ಲ
ಇನ್ನು ಕೊನೆಯದಾಗಿ ಸೇಬನ್ನು ಯಾರೂ ಸೇವಿಸಬಾರದು. ಅಸ್ತಮ ರೋಗಿಗಳಿಗೆ ಸೇಬು ತುಂಬಾನೇ ಒಳ್ಳೆಯದು. ಆದರೆ ರಾತ್ರಿ ಸಮಯದಲ್ಲಿ ನೀವು ಸೇಬನ್ನು ಸೇವಿಸಬೇಡಿ. ಇದರಿಂದ ಉಸಿರಾಟದ ತೊಂದರೆ ಉಂಟಾಗಬಹುದು, ಹಾಗೆ ಕಫದ ಬಾಧೆ ಕೂಡ ಹೆಚ್ಚಾಗುತ್ತದೆ. ಪದೇ ಪದೇ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರು ಸೇಬನ್ನು ಸೇವಿಸಬೇಡಿ. ಅತಿಯಾದ ಕಫದ ಬಾಧೆ ಹೊಂದಿರುವವರು ರಾತ್ರಿ ಸಮಯದಲ್ಲಿ ಸೇಬನ್ನು ಸೇವಿಸಬೇಡಿ. ನೋಡಿದ್ರಲ್ಲ, ಇನ್ನು ಮುಂದೆ ಇವೆಲ್ಲವನ್ನು ಗಮನದಲ್ಲಿಟ್ಟು ಸೇಬನ್ನು ಸೇವಿಸಿ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.